ತ್ರಿಶೂರ್ ಪೂರಂ, ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್ ಫೆಸ್ಟಿವಲ್. ಇದಕ್ಕೆ ಬರಬೇಕಂತ ಎಷ್ಟೋ ಜನರ ಕನಸಿರುತ್ತೆ. ಆ ಕನಸಲ್ಲಿ ನನ್ನ ಕನಸು ಕೂಡ ಒಂದೇ. ಸುಮಾರು ವರ್ಷದಿಂದ ಕಾಯ್ತಾ ಇದ್ದೇನೆ ಈ ತ್ರಿಶೂರ್ ಪೂರಂಗೆ ಯಾವಾಗ ಬರೋದು ಅಂತ. ಆದರೆ ಕೊನೆಗೂ ಈ ಟೈಮ್ ಬಂದಿದೆ, ತ್ರಿಶೂರ್ ಪೂರಂ ಅನ್ನು ನೋಡುವಂತಹ ಟೈಮ್ ಬಂದಿದೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಒಬ್ರು ಫ್ರೆಂಡ್ ಇದ್ದಾರೆ ಶರತ್ ಅಂತ, ಹಾಗಾಗಿ ಅವರೊಟ್ಟಿಗೆ ಬಂದಿದ್ದೇನೆ. ಯಾಕಂದ್ರೆ ಇಲ್ಲಿ ಈ ಟೈಮಲ್ಲಿ ಬಂದ್ರೆ ನಿಮ್ಗೆ ರೂಮ್ ಅಂದ್ರೆ ತುಂಬಾ ಕಾಸ್ಟ್ಲಿ. 500 ನ ರೂಮ್ ನಿಮ್ಗೆ 10,000 ವರೆಗೆ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೊಂದು ಬಜೆಟ್ ಇಲ್ಲ, ಆದರೂ ಕೂಡ ಈ ತ್ರಿಶೂರ್ಪುರಂ ನೋಡಬೇಕು ಅಂತ ತುಂಬಾ ಅಂದರೆ ತುಂಬಾ ಆಸೆ ಇತ್ತು. ಲಾಸ್ಟ್ ಟೈಮ್ ಕೂಡ ಮಿಸ್ ಆಯಿತು, ಲಾಸ್ಟ್ ಟೈಮ್ May 1 ಇತ್ತು, ಆದರೆ ಮಿಸ್ ಆಗಿತ್ತು. ಹಾಗಾಗಿ ಈ ಸಲ ತ್ರಿಶೂರ್ಪುರಂಗೆ ಬಂದಿದ್ದೇನೆ. ಸೊ ಇದು April 19th ಆಗ್ತಾ ಇದೆ. ಸೊ ಇವತ್ತು April 19th. ಸೊ ನೋಡೋ ಈ ತ್ರಿಶೂರ್ಪುರಂ ಯಾವ ಥರ ಆಗುತ್ತೆ ಅಂತ. ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲೇ ನೋಡಿರ್ತೀರಾ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿರ್ತೀರಾ, ಯೂಟ್ಯೂಬಲ್ಲಿ ಕೂಡ ನೋಡ್ತಿರ್ತೀರಾ. ಈ ತ್ರಿಶೂರ್ಪುರಂ ಎಷ್ಟೊಂದು ಫೇಮಸ್, 15-30 ಆನೆಗಳು ಅಪೋಸಿಟ್ ಆಗಿ ನಿಂತು ಅದರ ಒಂದು ಬ್ಯೂಟಿಯೇ ಬೇರೆ. ಸೊ ಹಾಗಾಗಿ ಆ ಕ್ಷಣವನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ, ಇಂಡಿಯಾದ ಹಲವು ಭಾಗಗಳಿಂದ ಜನರು ಬರ್ತಾರೆ. ತ್ರಿಶೂರ್ಪುರಂ ಇವತ್ತು ಸ್ಟಾರ್ಟ್ ಆಗಿ ನಾಳೆ ತನಕ ಕಂಟಿನ್ಯೂ ಆಗುತ್ತೆ. ಇದು ಟೋಟಲ್ ಆಗಿ 36 ಗಂಟೆಗಳ ಕಾಲ ನಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನಿನ್ನೆ ಸ್ಟಾರ್ಟ್ ಆಗಿದ್ದಂತಹ ತ್ರಿಶೂರ್ಪುರಂ ಇನ್ನು ನಾಳೆ ಬೆಳಿಗ್ಗೆ ಮುಗಿಯುವಂಥದ್ದು. ಸೊ ನೋಡುವ ಈ ತ್ರಿಶೂರ್ಪುರಂ ಯಾವ ಥರ ಆಗುತ್ತೆ ಅಂತ. ಸೊ ಪ್ರಜ್ವಲ್ ಅವ್ರಿಗೂ ಕೂಡ ಈ ತ್ರಿಶೂರ್ಪುರಂ ಹೊಸ ಎಕ್ಸ್ಪೀರಿಯನ್ಸ್. ಸೊ ತ್ರಿಶೂರ್ಪುರಂ ಬಗ್ಗೆ ಅಲ್ಲಿ ನೋಡ್ತಿರ್ಬೋದು ನೈಟಿಗೆ. ಸೊ ಹಾಗೆಯೇ ತ್ರಿಶೂರ್ಪುರಂಲ್ಲಿ ಈ ಆನೆಗಳು ಯಾವ ಥರ ಫೇಮಸ್, ಹಾಗೆಯೇ ಇಲ್ಲಿನ ಪಟಾಕಿ ಅಂದರೆ ಪಟಾಕಿಯ ಎಕ್ಸಿಬಿಷನ್ ಇರುತ್ತೆ. ಸೊ ಪಟಾಕಿ ಕ್ರ್ಯಾಕರ್ಸ್ ಏನು ಮಾಡ್ತಾರೆ ಅದು ಕೂಡ ರೈಟ್ ಹೊತ್ತಲ್ಲಿ 20-25 ಲಕ್ಷದ ಪಟಾಕಿಗಳನ್ನು ಸಿಡಿಸ್ತಾರೆ. ಸೊ ಹಾಗಾಗಿ ಅದಕ್ಕೆ ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನೋಡಿ. ಸೊ ಇದು ನೋಡಿ, ಇದಕ್ಕೆಲ್ಲ ಪಟಾಕಿಗಳಿಗೆ ರಾತ್ರಿ ಹೊತ್ತಲ್ಲಿ ಪಟಾಕಿಯ ನೋಡಲಿಕ್ಕೆ, ರಾತ್ರಿ ಹೊತ್ತಲ್ಲಿ ಪಟಾಕಿಗಳನ್ನು ಸಿಡಿಸಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾನು ರಾತ್ರಿ ಹೊತ್ತಲ್ಲಿ ತೋರಿಸ್ತೇನೆ. ಸೊ ಸದ್ಯಕ್ಕೆ ಬನ್ನಿ, ನಾನು ಮಾತಾಡ್ತಿರುವಂಥದ್ದು ಎಷ್ಟು ಕೇಳಿಸ್ತದೆ ಅಂತ ಕೂಡ ಗೊತ್ತಿಲ್ಲ. ನಾನು ನನ್ನ ತುಂಬ ಅಂದರೆ ತುಂಬ ದೊಡ್ಡ ವಾಯ್ಸಲ್ಲಿ ಮಾತಾಡ್ತಿದ್ದೇನೆ. ಈ ಡೇ ಎಂಡ್ ಆಗುವ ಅಥವಾ ಈ ದಿನ ಎಂಡ್ ಆಗುವ ಅಥವಾ ಈ ವ್ಲಾಗ್ ಎಂಡ್ ಆಗುವ ಕೊನೆಯಲ್ಲಿ ನನ್ನ ವಾಯ್ಸ್ ಎಷ್ಟೊಂದು ಲೋ ಇರುತ್ತೆ ಅಂತ ನೀವು ನೋಡ್ಬೋದು. ಆದರೆ ನಾನು ಎಷ್ಟೊಂದು ಮೊಬ್ಬೆ ಹಾಕಿ ಮಾತಾಡ್ತಿದ್ದೇನೆ ಅಂದರೆ ಮೈಕ್ ಕೂಡ ಆ್ಯಕ್ಚುಲಿ ನಾನು ತರಲಿಲ್ಲ. ಇಲ್ಲಿ ಮೈಕ್ ಒಂದು ಹಾಕ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ ಒಳಗಡೆ. ಸೊ ಹಾಗಾಗಿ ನೋಡಿ ಜಾಲಿ ಆಗಿದ್ದಾರೆ. ಸೊ ನೀವು ಕೂಡ ತ್ರಿಶೂರ್ಪುರಂ ಬರ್ಬೋದು. ಸೊ ನೀವು ಬರೋದಂತ ಆದರೆ ಈ ವರ್ಷ ಆಗಲ್ಲ, ನೆಕ್ಸ್ಟ್ ವರ್ಷ ಯಾವಾಗ ಅಂತ ನೀವೇನಾದರೂ ಬರೋದಂತ ಆದರೆ ಗೂಗಲಲ್ಲಿ ನೋಡಿ ತ್ರಿಶೂರ್ಪುರಂ ಯಾವಾಗ ಅಂತ, ಆ ಟೈಮ್ಗೆ ನೀವು ಪ್ಲ್ಯಾನ್ ಮಾಡಿ ಬರ್ಬೋದು. ಆದರೆ ಈಗ ಈ ವರ್ಷ ನಿಮಗೆ ನಾನೇ ತ್ರಿಶೂರ್ಪುರಂ ತೋರಿಸ್ತೇನೆ. ಸೊ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಈ ತ್ರಿಶೂರ್ಪುರಮನ್ನು ಅವ್ರಿಗೂ ಕೂಡ ತೋರಿಸಿ ಅಂತ ಹೇಳ್ತಾ ಬನ್ನಿ. ತ್ರಿಶೂರ್ಪುರಂ ಒಳಗಡೆ ಆನೆಗಳು ಯಾವ ಥರ ಇದೆ, ಜನರು ಯಾವ ಥರ ಇದ್ದಾರೆ, ಎಷ್ಟೊಂದು ರಶ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ತಾ ಇದ್ದೀರಿ, ನೀ ಟ್ಯಾಂಕರ್ ಅಲ್ಲಿ ನೀರು ಹಾಕ್ತಾ ಇದ್ದಾರೆ. ಸೊ ಇದನ್ನ ಯಾಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರೋಡಲ್ಲಿ ಈಗ ಆನೆ 5 ಏನಿದೆ ಅದು ಈ ರೋಡಲ್ಲಿ ನಡ್ಕೊಂಡ್ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಬಿಸಿ ಆಗಬಾರ್ದು, ಅದರ ಕಾಲಿಗೆ ಬಿಸಿ ಆಗಬಾರ್ದು ಅಂತ ರೋಡಿಗೆ ನೀರನ್ನು ಎರಚ್ತಿದ್ದಾರೆ. ಸೊ ನೋಡಿ, ಈಗ ಈ ಒಳಗಿನ ದಾರಿಯಿಂದ 5 ಆನೆಗಳು ಬರುವಂತ ಸಮಯ.
ಸೊ ಆಗ ಅಲ್ಲಿ 8 ಆನೆಗಳನ್ನು ನೋಡಿದ್ರಿ, ಈಗ ಇಲ್ಲಿಂದ ವಾಪಸ್ 5 ಆನೆ. ಹೀಗೇನೆ ಸುಮಾರು ಆನೆ ಬಂದು ನಾಳೆವರೆಗೂ ಸುಮಾರು 150 ಆನೆಗಳು ಇಲ್ಲಿ ಬರುತ್ತೆ. ಸೊ ಆ ಎಲ್ಲ ಆನೆಗಳನ್ನು ತೋರಿಸ್ತೇನೆ ಸದ್ಯಕ್ಕೆ. ಈ ಆನೆಗಳಿಗೆ ಈ ಆನೆ ಹೊರಗೆ ಬರಲಿಕ್ಕೆ ವೆಯ್ಟ್ ಮಾಡುವ. ಆವಾಗ ಏನು ಆನೆಗಳನ್ನು ನೋಡಿದ್ರಿ, ಆ ಆನೆಗಳು ಬಂದು ಇಲ್ಲಿ ನಿಂತಿದೆ. ಸೊ ಇದರ ಒಳಗಡೆಯಿಂದ ಇನ್ನೂ ಕೂಡ 5-6 ಆನೆಗಳು ಬರಲಿಕ್ಕಿದೆ. ಸೊ ಆನೆಗಳು ಬರ್ತಾ ಇದೆ ನೋಡಿ. ನಾನು ಮಾತಾಡೋದು ಎಷ್ಟೊಂದು ಕೇಳಿಸ್ತಿದೆ ಕೇಳ್ತಾ ಇಲ್ಲ ಅಂತ ಗೊತ್ತಿಲ್ಲ, ನನಗಂತೂ ಏನೂ ಕೇಳಿಸ್ತಾ ಇಲ್ಲ. ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಈ ತ್ರಿಶೂರ್ಪುರಂ. ಸೊ ನೋಡಿ ತ್ರಿಶೂರ್ಪುರಂ ಯಾವ ಥರ ಆಗ್ತಾ ಇದೆ. ಇಲ್ಲಿನ ಆನೆಗಳು ಆನೆಯ ಮೇಲೆ ದೇವರನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ ನೋಡಿ.
ಮನೆಯ ಮೇಳ, ಸಿಂಗಾರಿ ಮೇಳ ಹಾಗೂ ಚಂಡೆ ವಾದನಗಳನ್ನು. ಸೊ ಈಗ ಇಲ್ಲಿಂದ ವಾಪಸ್ ಮನೆ ಕಡೆ ಹೋಗಿ ಫ್ರೆಶ್ ಆಗಿ ಬರ್ತೇವೆ. ಫ್ರೆಶ್ ಆಗಿ ಸಂಜೆ ಹೊತ್ತಲ್ಲಿ ಇನ್ನೂ ಕೂಡ ತ್ರಿಶೂರ್ಪುರಂ ಮುಗ್ದಿಲ್ಲ, ಇನ್ನೂ ಕೂಡ ನಾಳೆವರೆಗೂ ಇದೆ. ಆದರೆ ಸಂಜೆ ಹೊತ್ತಲ್ಲಿ ನಿಜವಾಗಿಯೂ ತ್ರಿಶೂರ್ಪುರಂನ ಒಂದು ಸುಂದರವಾಗಿ ಇರುವಂತಹ ದೃಶ್ಯವನ್ನು ಕಾಣುವುದು ಸಂಜೆ ಹೊತ್ತಲ್ಲಿ. ಸೊ ಸಂಜೆ ಹೊತ್ತಲ್ಲಿ ನಿಮಗೆ ತ್ರಿಶೂರ್ಪುರಂ ವಾಪಸ್ಸಾಗಿ ತೋರಿಸ್ತೇವೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಇದರಲ್ಲಿ ತುಂಬ ಅಂದರೆ ತುಂಬ ಆನೆಗಳನ್ನು ನೋಡ್ಕೊಂಡು ಬಂದರೆ, ಇನ್ನು ನೈಟ್ ಹೊತ್ತಲ್ಲಿ ಇಲ್ಲಿ ಪಟಾಕಿಗಳಿದೆ, ಸಿಡಿ ಮದ್ದುಗಳಿದೆ, ಹಾಗೆಯೇ ಸುಮಾರು ಬಗೆಯ ಬಗೆಯ ಕಾರ್ಯಕ್ರಮಗಳು ಕೂಡ ಇದೆ. ಸೊ ಅದನ್ನೆಲ್ಲ ತೋರಿಸ್ತೇನೆ. ಇವನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಂತ ಹೇಳ್ತಾ ಬನ್ನಿ, ಸಂಜೆ ಹೊತ್ತಿಗೆ ಹೋಗುವ. Same. I am also CEO. Oh, which one?